ಮತ್ತು ಕುಲಶದಿಂದ ಚೌಕ ಆಕಾರದ ಮ್ಯಾಟ ಹೇಗೆ ಮಾಡೋದು ಅದು ಹೇಳ್ಕೊಡ್ತೇನೆ ವಿಡಿಯೋ. ಇವತ್ತು ನಾನು ನಿಮಗೆ ಉನಲ್ ಮತ್ತು ಕ್ರೋಶದಿಂದ ಚೌಕ ಆಕಾರದ ಮ್ಯಾಟ್ ಹೇಗೆ ಮಾಡೋದು ಹೇಳ್ಕೊಡ್ತೇನೆ. ಈ ವಿಡಿಯೋ ಕೊನೆ ತನಕ ನೋಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈಗ ಮ್ಯಾಟ್ ಹೇಗೆ ಮಾಡೋದು ನಾನು ಹೇಳ್ಕೊಡ್ತೇನೆ. ಹೀಗೆ ನಾನು ನಿಮಗೆ ತೋರಿಸಿದ್ದೇನಲ್ಲ ಅದು ಹೇಗೆ ಮಾಡೋದು ಹೇಳ್ಕೊಡ್ತೇನೆ. ಫಸ್ಟಿಗೆ ಒಂದು ಗಂಟು ಹಾಕೋಬೇಕು. ಅದರಲ್ಲಿ ಸೂಜಿ ಇಟ್ಟು ಪುನಃ ಕೆಳಗಡೆ ಒಂದು ಸೆಕೆಂಡ್ ಗಂಟು ಹಾಕೋಬೇಕು. ಹೀಗೆ ಗಂಟು ಹಾಕಿದ್ರೆ ಅದು ಪರ್ಫೆಕ್ಟ್ ಆಗುತ್ತೆ. ಈಗ ಆರು ಚೈನ್ ಮಾಡ್ಕೋಬೇಕು. ಒಂದು, ಎರಡು, ಮೂರು, ನಾಲ್ಕು, ಐದು, ಆರು. ಆರು ಚೈನ್ ಮಾಡಿದ್ಮೇಲೆ ಇದು ರೌಂಡ್ ಮಾಡಿ, ಈ ಫಸ್ಟ್ ಚೈನ್ ಇತ್ತಲ್ಲ ಅದರಲ್ಲಿ ಜಾಯಿಂಟ್ ಮಾಡ್ಕೋಬೇಕು. ಡೈರೆಕ್ಟ್ ಸೂಜಿ ಹಾಕಿ ಫಸ್ಟ್ ಚೈನಿಗೆ ಜಾಯಿಂಟ್ ಮಾಡ್ಕೋಬೇಕು. ಅದರಲ್ಲೇ ನೂಲು ಮೇಲೆ ತಗೋಬೇಕು. ಸೂಜಿಗೆ ಸುತ್ತ ಹೀಗೆ ಮಾಡಬೇಕು. ಐದು ರೌಂಡ್ ಸರ್ಕಲ್ ಆಗುತ್ತೆ ಅದು. ಹೀಗೆ ರೌಂಡ್ ಸರ್ಕಲ್ ಮಾಡಬೇಕು. ಮತ್ತು ಮೂರು ಚೈನ್ ತಗೋಬೇಕು. ಒಂದು, ಎರಡು, ಮೂರು. ಹೀಗೆ ಮೂರು ಚೈನ್ ತಗೋಬೇಕು. ನಂತರ ಸೂಜಿ ಸುತ್ತಕೊಂಡು ಡಬಲ್ ಕ್ರೋಶ ಮಾಡಬೇಕು. ಒಂದು, ಎರಡು, ಹೀಗೆ ಮೂರು ಬರ್ತದೆ ನೋಡಿ. ಒಂದು, ಎರಡು, ಮೂರು. ನಂತರ ಮೂರು ಚೈನ್ ಹಾಕೋಬೇಕು. ಒಂದು, ಎರಡು, ಮೂರು. ನಂತರ ಪುನಃ ಸೂಜಿ ಸುತ್ತ ತಗೊಂಡು ಈ ಸರ್ಕಲಲ್ಲಿ ಹಾಕಬೇಕು. ನಂತರ ಮೇಲೆ ಎಳೆದು ಡಬಲ್ ಕ್ರೋಶ, ಎರಡು ಸಲ ಡಬಲ್ ಕ್ರೋಶ ಮಾಡಬೇಕು. ನೋಡಿ, ಡಬಲ್ ಕ್ರೋಶ ಎರಡು ಸಲ. ಈಗ ಮತ್ತೊಂದು ಸಲ ಮೂರು ಸಲ ಡಬಲ್ ಕ್ರೋಶ ಮಾಡಬೇಕು. ನೋಡಿ ನೋಡಿ, ಮೂರು ಡಬಲ್ ಕ್ರೋಶ ಆಗಿದೆ. ಪುನಃ ಮೂರು ಚೈನ್ ಮಾಡಬೇಕು. ಒಂದು, ಎರಡು, ಮೂರು. ಸೂಜಿಗೆ ಸುತ್ತ ಹಾಕಿ ಈ ರೌಂಡ್ ಸರ್ಕಲಲ್ಲಿ ಹಾಕಬೇಕು. ಪುನಃ ಅದರಲ್ಲೇ ಮೇಲೆ ಎಳೆದು ಪುನಃ ಟ್ರಿಬಲ್ ಕ್ರೋಶ ಮಾಡಬೇಕು. ಒಂದಾಯಿತು, ಇದು ಎರಡನೇದು. ಎರಡು, ಇದು ಮೂರು. ನೋಡಿ, ಮೂರು ಸಲ ಟ್ರಿಬಲ್ ಕ್ರೋಶ. ಒನ್, ಟು, ತ್ರೀ. ಮತ್ತೆ ಮೂರು ಚೈನ್ ತಗೋಬೇಕು. ಒನ್, ಟೂ, ತ್ರೀ. ಸೂಜಿ ಸುತ್ತ ತಗೊಂಡು ಇದು ಹೋಲ್ ಇರುತ್ತಲ್ಲ ಇದರಲ್ಲಿ ಹಾಕಬೇಕು. ಮತ್ತು ಟ್ರಿಬಲ್ ಕ್ರೋಶ ಮಾಡಬೇಕು. ಒನ್, ಟೂ, ತ್ರೀ. ಈ ನೋಡಿ, ನಾಲ್ಕು ಬತ್ತು ನೋಡಿ. ಒನ್, ಟೂ, ತ್ರೀ, ಫೋರ್ ತಗೋಬೇಕು. ಎರಡು ಚೈನ್ ತಗೋಬೇಕು. ಒಂದು, ಎರಡು. ಈ ಹೋಲಲ್ಲಿ ಟ್ರಿಬಲ್ ಕ್ರೋಶ ಹಾಕಬೇಕು. ಮತ್ತೆ ಪುನಃ ಒಂದು, ಎರಡು, ಇದು ಸೆಕೆಂಡ್ ರೌಂಡ್. ಮೂರು, ಪುನಃ ಎರಡು ಚೈನ್ ತಗೋಬೇಕು. ಒಂದು, ಎರಡು. ಅದೇ ಹೋಲಲ್ಲಿ ಮತ್ತೆ ಪುನಃ ಎರಡು ಚೈನ್ ಹಾಕಬೇಕು. ಒಂದು, ಎರಡು. ಮುಂದೆ ಈ ಹೋಲಲ್ಲಿ, ನೆಕ್ಸ್ಟ್ ಹೋಲಲ್ಲಿ ಟ್ರಿಬಲ್ ಕ್ರೋಶ ಮಾಡಬೇಕು. ಒಂದು, ಎರಡು, ಮೂರು. ನೋಡಿ, ಟ್ರಿಬಲ್ ಕ್ರೋಶ. ಮತ್ತೆ ಎರಡು ಚೈನ್ ತಗೋಬೇಕು. ಮತ್ತು ಅದೇ ಹೋಲಲ್ಲಿ ಪುನಃ ಟ್ರಿಬಲ್ ಕ್ರೋಶ ಮಾಡಬೇಕು. ಒಂದು, ಎರಡು, ಮೂರು. ನೋಡಿ, ಈ ಥರ ಮೂಲಿ ಮೂಲಿ ಬರುತ್ತೆ. ನೋಡಿ, ಈ ಮೂಲಿ
ಈ ಮುಳ್ಳು ಹೀಗೆ ಬರುತ್ತೆ ಡಿಸೈನ್. ಮತ್ತೆ ಪುನಃ ಎರಡು ಚೈನ್, ಒಂದು ಎರಡು, ಪುನಃ ಈ ಹೋಲಲ್ಲಿ ಟ್ರಿಬಲ್ ಕ್ರೋಶ ಮಾಡಬೇಕು. ಇದು ಸೆಕೆಂಡ್ ರೌಂಡ್. ಇದು ಮೂರು ಮೂರು ಟ್ರಿಬಲ್ ಕ್ರೋಶ ಮತ್ತು ಎರಡು ಚೈನ. ಈ ಮೂಲೆಯಲ್ಲಿ ಬರುವಾಗ ಅದೇ ಹೊಲೆಯಲ್ಲಿ ಮತ್ತೆ ಮೂರು ಟ್ರಿಬಲ್ ಕ್ರೋಶ ಮಾಡೋದು, ಎರಡು ಚೈನ್ ಮಾಡೋದು. ಪುನಃ ಮೂರು ಟ್ರಿಬಲ್ ಕ್ರೋಶ ಮಾಡ್ತಾ ಇದ್ದೇನೆ ಅದೇ ಹೊಲಲ್ಲಿ. ನೋಡಿ ಹೇಗೆ ಮೂಲೆ ಬರುತ್ತೆ. ಮತ್ತೆ ಎರಡು ಚೈನ್ ಹಾಕೋಬೇಕು ಈ ಮೂಲೆಯಲ್ಲಿ. ಸೂಜಿ ಸುತ್ತ ಹಾಕ್ಕೊಂಡು ಹಾಕ್ಕೊಂಡು ಟ್ರಿಬಲ್ ಕ್ರೋಶ ಮಾಡಬೇಕು. ಮತ್ತೆ ಎರಡು ಚೈನ್, ಎರಡು ಚೈನ್ ತೊಗೊಂಡು ಮತ್ತೆ ಅದೇ ಹೋಲಲ್ಲಿ ಮೂರು ಡಬಲ್ ಕ್ರೋಶ ಟ್ರಿಬಲ್ ಕ್ರೋಶ ಮಾಡಿದ್ದೇನೆ ನೋಡಿ. ಮತ್ತೆ ಪುನಃ ಎರಡು ಚೈನ್ ತೊಗೊಳ್ಳೋದು, ಪುನಃ ಈ ಹೋಲಲ್ಲಿ ಹಾಕೋದು, ಸೂಜಿ ಸುತ್ತೊಂಡು ಟ್ರಿಬಲ್ ಕ್ರೋಶ ಮಾಡೋದು. ಇದೇ ಥರ ಡಿಸೈನ್ ಎಷ್ಟು ಬೇಕಷ್ಟು ದೊಡ್ಡದು ಮಾಡ್ಬೋದು ನೀವು. ಸೇಮ್ ಇದೇ ಡಿಸೈನ್ ಮಾಡಬೇಕು. ಮತ್ತು ಎರಡು ಚೈನ್ ತೊಗೊಂಡು ಈ ಮೂಲೆಯಲ್ಲಿ ಸೂಜಿಗೆ ಸುತ್ತ ತೊಗೊಂಡು ಟ್ರಿಬಲ್ ಕ್ರೋಶ ಮಾಡಬೇಕು. ನೋಡಿ ನಾ ಹೇಳೋದು ಡಿಸೈನ್ ಸೇಮ್ ಈ ಥರ ಆಗುತ್ತೆ. ಈ ಮೂಲೆ ಮೂಲೆಯಲ್ಲಿ ನೋಡಿ ಹೀಗೆ ಮೂಲಿ ಮೂಲಿ ಬರುತ್ತೆ. ಎರಡು ಕಲರ್ ಮಿಕ್ಸ್ ಮಾಡಿದ್ದೇನೆ ನಾ, ಇದು ನಿಮ್ಮ ಕಲರ್ ತೋರಿಸಿದ್ದೇನೆ. ನಂತರ ಇದು ಪಿಂಕ್ ಕಲರ್ ಮಾಡ್ಬೋದು. ಸೇಮ್ ಡಿಸೈನ್ ಹಾಗೆ ಮಾಡ್ತಾ ಹೋಗಬೇಕು. ನೀವು ಎಷ್ಟು ದೊಡ್ಡದು ಮಾಡ್ತೀರಿ ಅಷ್ಟು ದೊಡ್ಡದಾಗತ್ತೆ. ನಾ ಈ ಥರ ಮಾಡಿದ್ದೇನೆ ನೋಡಿ, ದೊಡ್ಡ ಸೈಜ್ ಈ ಥರ ಮಾಡಿದ್ದೇನೆ. ಸೇಮ್ ಅದೇ ಡಿಸೈನ್ ನಾ ಹೇಳಿದ್ದೆ ಡಿಸೈನ್ ಮುಂದುವರಿಸ್ಬೋದು. ಕಲರ್ ಚೇಂಜ್ ಮಾಡು, ಸ್ಟೆಪ್ ಬೈ ಸ್ಟೆಪ್ ಕಲರ್ ಚೇಂಜ್ ಮಾಡಿದ್ರೆ ಈ ಥರ ಡಿಸೈನ್ ಬರುತ್ತೆ ನಿಮ್ಗೆ. ಇದು ಉಂಟಲ್ಲ ಟೀ ಕಪ್ ತೆಳಗಡೆ ನಿಮಗೆ ಇಡ್ಲಿಕ್ಕಾಗತ್ತೆ ಡಿಸೈನ್, ಟೀ ಕಪ್ ಇಡ್ಬೋದು ಇಲ್ಲಿ. ಮತ್ತು ಇದು ಉಂಟಲ್ಲ ಗ್ಲಾಸಿನ ಟೇಬಲಲ್ಲಿ ಇಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡೋದು ನನ್ನ ಚಾನೆಲನ್ನು ಮರಿಬೇಡಿ. ಥ್ಯಾಂಕ್ ಯು.